ತಿರುಪೆ ಮುಂಡೆ ಮಕ್ಕಳು ತಿರುಗಿದಂಗ ನಮ್ಮ ಸಾಹುಕಾರ ಈ ಊರಾಗ ಯಾರಿಗೆ ಸಾಲ ಕೊಟ್ಟಿಲ್ಲ ಅಂತೀನಿ, ಇಡೀ ಊರಿಗೆ ಸಾಲ ಕೊಟ್ಟಾನ. ನೆಲ್ಲಿಗೆ ನೋಡಿದ್ರ ದ್ವಾಮಿ ಬಿದ್ದಾವ, ಜೋಳ ನೋಡಿದ್ರ ಹರಿವಾಗ್ಯಾವ. ಇನ್ನೆಲ್ಲಿಂದ ಕೊಡ್ತಾರ್ರಿ ಬಾಕಿನ? ಬಾಕಿ ವಸೂಲಿ ಮಾಡಿಕೊಳ್ಳಾರಂಗ ಸಾಹುಕಾರ ಮನೆಗೆ ಹೋದ್ರ ಎಂತ ದುಂಡ್ರನೋ ವಾಂತಿ ಬರಂಗ ಉಳಿಸ್ಕೊಡ್ಬೇಕು. ಇನ್ನು ಉಳಿಸಿಕೊಂಡು ಮನೆಗೆ ಹೋದ್ರ ಅಲ್ಲಿ ಒಂದು ಸಮಸ್ಯೆನ, ನಮ್ಮ ಮದುವೆ ಎಂಬುದೊಂದು ಪಂಜಾಬ್ ಸಮಸ್ಯೆ ಆದಂಗೆ ಆಗ್ಬಿಟೈತಿ. ಥೂನ ನನ್ನ ಹಣೆ ಬರೆದಾಗ ಮದುವೆ ಎಂಬ ಮೂರು ಅಕ್ಷರದಾಗ ಏನೋ ಫಾಲ್ಟ್ ಆಗಿ ಸೆದಿಗಿ ಅಂತ ಬರ್ತಿದ್ದಂಗದಾಳ ಚಿಟಿಗೆಮ್ಮ. ಅಲ್ಲ, ನಮ್ಮ ಮಾವು ದಿಕ್ಕಿಲ್ಲದ ಮುಂಡೆ ಮಗ ನರಸಿಂಹ ನಮ್ಮನ್ನ ಯಾವ ಪಟ್ಟಿಗೋಳು ಒಯ್ಕೊಳಕತ್ತಾನ ಅಂತೀನಿ. ದಿಕ್ಕಿಲ್ದವನಿಗೆ ನನ್ನ ಮಗಳು ಕೊಡಂಗಿಲ್ಲ. ನಿನಗೇ ನಾಷ್ಟ ಐತೇನ? ಅಡವ್ಯಾಗ ನೋಡಿದ್ರ ಒಂದು ಎಕರೆ ಹೊಲ ಇಲ್ಲ, ಊರಾಗ ನೋಡಿದ್ರ ಒಂದು ಮನೆ ಇಲ್ಲ, ಹಂಗ ಹಿಂಗ ಅಂತ ಬಾಯಿ ಸಿಕ್ಕಂಗೆ ಮಾತಾಡಿದ. ಮತ್ತೆ ನೀನು ಕಂಟಿನ್ಯೂ ಸಹಿತ ನನ್ನ ಮಗಳ ಮೇಲೆ ಆಸೆ ಇಟ್ಕೋಬಿಡಲೆ ಶ್ಯಾಮ ಅಂತ ಓಟನ್ನ ಮಾಚ ನಮ್ಮ ಮಾವನ ತಲೆಯಾಗಿ ತುಂಬ್ಯಾನ ಅಂತೀನಿ. ಅವನಿಗೆ ನಮ್ಮ ಹುಡುಗಿ ಮೇಲೆ ಒಂದು ಕಣ್ಣಿದ್ದಂಗೆ ಐತೆ. ಹೇರ್ಲೆ ಏನ ಗುದ್ಲೆಪ್ತಾತ್ನ ಹತ್ರ ಹೋಗಿ ಬೂದಿ ಮಂತ್ರಿಸ್ಕೊಂಡು ಬಂದಾನಂತ. ಬರ್ಲಿ ಮಗ, ನಮ್ಮ ಹುಡುಗಿ ಸನಕ್ಕೆ ಏನಾರ ಬಂದ್ರ ಹೆಲ್ಪ್ ಮುರ್ದ ಕೈಯಾಗ ಕೊಡ್ತೀನಿ. ಏನಪ್ಪ ಮಾವ ಎಲ್ಲಿಗೆ ಹೊಂಟ್ಬಿಟ್ಟಲ್ಲ ಅರಿ ಹೊತ್ಲ? ಎಲ್ಲಿಗೆ ಇಲ್ಲ ಬಿಡ್ಲೆ, ಇಲ್ಲೇ ಚಹಾ ಕುಡಿದು ಬರೋಣಂತ ಚಹಾ ದುಕಾನ ಕಡೆ ಹೊಂಟಿದ್ದೆ. ಏನು ಫಾಲ್ಟ್ ಆಗಿಬಿಡ್ತಲೇ ಸ್ಯಾಬ ಫಿಗರ್, ನಾ ಮುಂಜಾನ್ ತೆಗೆದಿದ್ದೆ 39 ಹೊತ್ ಮೂರಾಗ ಮರ್ತು ಬಿಟ್ಟೆ ಗಾಂಜಾ ಸೇದಲ್ ಗದ್ದಲ್ದಾಗ. ಇವತ್ತು ನೋಡಿದ್ರ 39 ಆಗೈತಿ ಓಸಿ, ಕಂಡಾಪಟ್ಟಿ ರೊಕ್ಕ ಸುಮ್ ಸುಮ್ಮನೆ ಲುಕ್ಷೇನ್ ಮಾಡ್ಕೊಂಬಿಟ್ಲೇ ಶ್ಯಾಮ. ಇತ್ತಿತ್ತಲಾಗ ಈ ರೊಕ್ಕದ ಫುಲ್ ಇತ್ತಿತ್ತಲಾಗ ಈ ಓಸಿ ಇಸ್ಪಟ್ ಆಡೋದಂದ್ರ ದೊಡ್ಡ ತ್ರಾಸಾಗ್ಬಿಟ್ಟೈತಿ ನೋಡ್ಲೆ. ಅಲ್ಲಲ್ಲಿ ನಮ್ಮ ರೊಕ್ಕದಾಗ ನಾವು ಓಸಿ ಇಸ್ಪಟ್ ಆಡಿದ್ರ ಈ ಪೊಲೀಸ್ರು ಯಾಕೆ ನಮ್ಮನ್ನ ಹಿಡ್ಕೊಂಡು ಹೋಗಾರ ಅಂತೀನಿ. ಇತ್ತಿತ್ತಲಾಗ ರೊಕ್ಕದ್ದು ಫುಲ್ ಟೈಟ್ ಆಗಿಬಿಡತ್ಲೇ ಶ್ಯಾಮ. ಗಿರ್ಜೆ ಬೇರೆ ಮನೆಯಾಗಿದ್ದಿಲ್ಲ, ಒಂದು 50 ರೂಪಾಯಿ ಇದ್ರಕೊಳ್ಳಿ ತಮ್ಮ. ತಗೊಳಪ್ಪ ಮಾವ, ನೀ ಕೇಳಿದೆ ಅಂದ್ರ ನಾನು ಕೊಡ್ದಂಗೆ ಇರ್ತೇನ. ಇವತ್ತು ನಾಳೆ ರೊಕ್ಕ ಬಳತ್ತಾ ಏನು ಮನುಷ್ಯರು ಬಳತಾರ ಮಾವ? ನಿಂದು ದಿನ ಏನಿಲ್ಲ ಅಂದ್ರ 50-100 ರೂಪಾಯಿ ಖರ್ಚೈತಿ ಬಿಡಪ್ಪ. ನಾಳೆ ಗಿರಿಜೆ ಮದುವೆ ಆಗಿ ಆಕೆ ಗಂಡನ ಮನೆಗೆ ಹೋಗ್ಬಿಟ್ರ ನಿನ್ನ ಖರ್ಚಿಗೆ ಹೆಂಗ್ ಮಾಡ್ತಿ? ನನಗೂ ಅದೇ ಯೋಚನೆ ಆಗಿಬಿಟ್ಟತ್ಲಿ ತಮ್ಮ, ಅದಕ್ಕೆ ಆಕೆ ಮದುವೆ ವಿಚಾರ ಮಾಡೋದ ಬಿಟ್ಬಿಟ್ಟಿನಿ. ಸುಮ್ಮನೆ ನನಗೆ ಕೊಟ್ಟು ಮದುವೆ ಮಾಡು, ಹೆಂಗೂ ನಿನ್ನ ಮನೆಯಾಗಿರ್ತೀನಿ, ನಿನ್ನ ಖರ್ಚಿಗೆ ಕಿರಿಕಿರಿ ಇಲ್ದಂಗ ನನಗೂ ಸ್ವಲ್ಪ ಅನುಕೂಲ ಆತೈತಿ. ಅದು ಮಾತ್ರ ಸಾಧ್ಯವಿಲ್ಲಲಿ ತಮ್ಮ, ನೀನು ಏಟು ಬೆಣ್ಣೆ ಹಚ್ಚಿದ್ರ ನನ್ನ ಮನಸ್ಸು ಹೆಂಗೆ ಕರಗಂಗಲ್ಲ. ನಾನು ಹೇಳಿದ್ದು ಬಂಗಾರ ರೂಪಾಯಿ 2 ಸಜ್ಜು ಮಾಡ್ಕೊಂಡ್ರ ಮುಂದಿನ ಮಾತು. ಹರಿಶ್ಚಂದ್ರಗ ವಿಶ್ವಾಮಿತ್ರ ಗಂಟು ಬಿದ್ದಂಗ ಗಂಟು ಬಿದ್ದ ನೀವು ನೋವು ಇವ್ ಹೆಂಗಾರ ಹುಟ್ಟಿದ್ದಪ್ಪ ಅಂತೀನಿ. ಹಂಗಾರ ನಮ್ಮ 50 ರೂಪಾಯಿ ನಮ್ಗೆ ವಾಪಸ್ ಕೊಟ್ಬಿಡಪ್ಪ. ಅವನ್ ಯಾಕೆ ಕೊಡ್ಬೇಕಲ್ಲೇ ವಾಪಸ್? ನೀನು ನನ್ನ ಕಂಡಪಟ್ಟಿ ಸಾಲದಿ. ಏಯ್, ನೀನು ಸಾಲದಾಗದೀನಿ? ನನ್ನ 2 ತೊಲಿ ಬಂಗಾರ ಗುಳುಮ್ ಮಾಡಿ ನನ್ನ ಹಿಡಿದಾಗದಿ ನೀನು. ನಮ್ಮವ್ವ ಎಷ್ಟು ತ್ರಾಸು ಬಂದ್ರೂ ಆ ಬಂಗಾರನ ಮಾರ್ಲಾರಂಗ ಜೋಪಾನ ಮಾಡ್ಕೊಂಡು ಬಂದಿದ್ಲು. ನೀನು ನೋಡಿದ್ರೆ ಪುಣ್ಯಾತ್ಮ, ಅದನ್ನು ಒಂದಾದಿಂದ ಇಲ್ಲ ಅನಿಸ್ಬಿಟ್ಟು ಆ ನಮ್ಮವ್ವ ದೌಗಿ ಆಗಿ ಬಂದು ನಿನ್ನ ಬಡಕೊಂದು ಅಂತೀನಿ. ನಾನು ಸಾಯೋದ್ರಾಗ ನಿನಗೆ ಏನೈತ್ಲೆ ಲಾಭ? ಲಾಭ ಐತಿ ಮಾವ, ದೊಡ್ಡ ಲಾಭ ಐತೆ. ಹಂಗಾರ ನಮ್ಮ 50 ರೂಪಾಯಿ ನಮ್ಗೆ ವಾಪಸ್ ಕೊಟ್ಬಿಡಪ್ಪ. ಕೊಡಂಗಿಲ್ಲಲೆ. ಅದ್ ಹೆಂಗ್ ಕೊಡಂಗಿಲ್ಲ? ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಅದ್ ಹೆಂಗ್ ಕೊಡಂಗಿಲ್ಲ? ಕೊಡಂಗಿಲ್ಲ ಅಂದ್ರೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅಬ್ರಿಗಿಬ್ರು ಕೊಟ್ಟ ನಿಲ್ ದೇವ್ರು ನಿಮಗ.
ನೋಡ್ಬೇ ಗಿರ್ಜಾ, ನಾನ್ ನಿನ್ ಕೂಡ 50 ರೂಪಾಯಿ ಇಸ್ಕೊಂಡಿದ್ನಲ್ಲ, ಇವ್ ಹಂಗ ದಾರ ಕಸ್ಕೊಳ್ಳಕ ಬರಕೈತೇನ, ತೆಕ್ಕಿ ಬಿಳಕೈತೇನ ಕೂಡ. ಏ ಇಲ್ವೇ ಗಿರ್ಜಾ, ಚಾ ಕುಡಿಯಕ 50 ರೂಪಾಯಿ ಕೊಡಂದ ಕೊಟ್ಟೆ. ಹಂಗ ರಮಿಸಿ ನಮ್ಮ ಮದುವೆಗೆ ಒಪ್ಸ್ಬೇಕಂದ್ರ ಮತ್ತ ತಳೆರಾಗ ತೆಗ್ದಾನ ನೀ ಮಾಪ್ಪ. ಹಂಗಾರ ನಮ್ಮ 50 ರೂಪಾಯಿ ನಮ್ಗೆ ವಾಪಸ್ ಕೊಡಪ್ಪ ಅಂದ್ರ ನಾನು ಕೂಡ ನಾ ತೆಕ್ಕಿಗೆ ಬಿಳಕ್ ಬರ್ತಾನಿವ. ಸುಳ್ಳು ಬೇ ಗಿರ್ಜಾ, ಇವ ಹೇಳೋದೆಲ್ಲ ಸುಳ್ಳು. ನೀನ ಕೊಟ್ಟಿದ್ದು ನನಗೆ 50 ರೂಪಾಯಿನ ಅಲ್ಲಪ್ಪ, ನೀನ್ ನನ್ನ ಕಡೆ ಒಯ್ದಿದ್ದ 50 ರೂಪಾಯಿ ಏನು ಓಸಿ ಬಾಟ್ಲ್ಯಾಗ ಅದಾವು, ಏನು ಓಸಿ ಅಂಗಡಿಯಾಗ ಅದಾವು, ಏನು ಡಬ್ಬ್ಯಾಗ ಇಟ್ಟಿವೋ. ಅಲ್ಲ ನಾನಂತೂ ಈ ಮಾತು ನಂಬಂಗಿಲ್ಲ, ಯಾಕಂದ್ರ ಒಂದು ತಾಸಿಗೆ ಇದ್ದ ರೊಕ್ಕ ಇನ್ನೊಂದು ತಾಸಿಗೆ ನಿನ್ನ ಹಂತ್ಯಾಕಿರುವುದಿಲ್ಲ. ಇನ್ನು ನಿನ್ನ ಕೊಟ್ಟಿರೋ ರೊಕ್ಕ ಇವತ್ತಿನ ಮಟ ನಿನ್ನ ಹತ್ರ ಇರ್ತಾವ, ಯಾಕೋ ನನಗೆ ಅನುಮಾನ ಬರಾಗ್ತೈತಿ. ಸರಿ ಸ್ವಲ್ಪ ಹೋಗ್ಲಿ ಬಿಡು ಮಾವ, ಏನು 50 ರೂಪಾಯಿನೇ ಅಲ್ಲ, ನಿನ್ನ ಮ್ಯಾಗಿನ ಪೀಡೆ ಹೋಗೈತೆ ಅಂತ ತಿಳ್ಕೊಂಡು ಇಲ್ಲಿಗೆ ಬಿಟ್ಬಿಡು ಈ ವಿಷಯನ. ಏ ನೀ ಹೇಳಿದ ಮೇಲೆ ಆತು ಬಿಡು, 50 ಯಾಕ, 50,000 ಹೋದ್ರೆ ನನಗೆ ಚಿಂತೆ ಇಲ್ಲ ಬಿಡು. ಮಗ 500 ನೋಟಿನ ಮಕನರ ನೋಡೇನೇ ಇಲ್ಲ, ಇಲ್ಲಿ ದಾರ ನಿಂತ 1,000 ಗಟ್ಟಲೆ ಮಾತಾಡ್ತಾನ. ಏಯ್ ನಾನಾರ ಒಂದು ಕಾಲದಾಗ ನಾ ನಿಂದ ಅಡ್ಡಾಡೋ ಮಂದಿಗೆ ಕೊಡ್ತೀನಿ ಲೇ 1,000 ನೋಟ್ನ. ಅದಕ್ಕೆ ಈಗ ನೀನು ಮಂದಿನ 10 ಕೊಡು, 20 ಕೊಡು, 50 ಕೊಡು ಅಂತ ಕೇಳ್ಕೊಂತ ಹೊಂಟಿಯನಾ? ನೀನು ಇದ್ದಾಗ ಸರ್ದಾರ, ಇಲ್ದಾಗ ಭಿಕಾರಿ. ಎಂಬ ಮಾತು ನಿನ್ನ ವಿಷಯದ ಕರೆವಾಗೈತೆ ನೋಡ. ಏ ಹೋಗ್ಲಿ ಬಿಡ್ರಪ್ಪ. ಅಲ್ಲ ಇಬ್ರು ಒಂದ ಸಮನೆ ಕೆಲ್ಸಕ್ಕೆ ಬರಲಾರ್ದ ವಿಷಯನ ಯಾಕೆ ಓದ್ರಕೊಂತ ಮಾತಾಡ್ಕೊಂತ ನಿಂತ ಬಿಟ್ಟು ಬಿಡ್ರಿ ಇಲ್ಲಿಗೆ ಇದನ್ನ. ಸರಿ ಬೇ ಗಿರ್ಜಾ, ನಾನು ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೋಗಿ ಬರ್ತನ. ನಿನ್ ಮನೆಗೆ ಹೋಗಿ ರೊಟ್ಟಿ ಮಾಡ, ಮತ್ತಿ ಮಗ ಬಂದಂದ್ರ ರಾತ್ರಿ ಸಾರು ಮನೆ ರೊಟ್ಟಿ ನಾಕ, ಮತ್ ಬಿಸಿ ಕೊಟ್ಟಿಗಿಟ್ಟೆ. ಮತ್ ಇದೊಟ್ಟು ಹೇಳಿ ಇತ್ತ ಯಾಕೆ ಬರ್ತೀವ ಮಾವ, ಅತ್ತಾಗ ಯಾವ ಸುಡ್ಗಾಡಿಗಾರ ಹಾಳಾಗಿ ಹೋಗ್ಬಾರ್ದ. ಅವ ಇಷ್ಟು ಜಲ್ದಿ ಸುಡ್ಗಾಡಕ್ ಹೋಗುದಿಲ್ಲ, ಯಾವ ತರ ಸುಡ್ಗಾಡಕ ನಮ್ಮಿಬ್ಬರನ್ನ ಕಳ್ಸಾಕ್ ನಿಂತಾನವ. ಆ ಮಾಚೆ ಬೇರೆ ಮತ್ತೆ ಊರಾಗ ಬಂದನಲ್ಲ, ಏನಾರ ಕಿತಾಪತಿ ಶುರು ಮಾಡ್ಯ ನಾನು. ಅಲ್ಲ ಅವ ಏನಾರ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ನಾನು ಹಿಂದೆ ತಿರುಗಾಡಕತ್ರ ಅವನ ಕಾಲು ಮುರಿದ ಕೈಯಾಗ ಕೊಡ್ತೀನಿ. ಆದ್ರೆ ಹೋಗ್ಲಿ ಬಿಡ ಆ ವಿಷಯ, ಮತ್ತೇನೊಂದು ಹೊಸ ಸುದ್ದಿ ಎದ್ದೈತಿ. ಅದಪ್ಪ ನಿಂದು ಹೊಸ ಸುದ್ದಿ? ಆದರು ಆ ಸಾವುಕಾರ ರಾಜರಾಮ ಮತ್ತ ಆಶಮ್ಮನವ್ರದೇನ ಮದುವೆ ಆಯ್ತಿ ಅಂತಲ್ಲ. ಕೇಳಿದ್ದೀನಿ ಗಿರಿಜಾ, ಕೇಳಿದ್ದೀನಿ. ನನ್ನ ಕೈಯಿಂದಲೇ ಲಗ್ನ ಪತ್ರ ಹಂಚಿನಿ. ನನಗನಿಸಿದ ಮಟ್ಟಿಗೆ ನನ್ನ ಜೀವನದಾಗ ನಾನು ಮಾಡಿರೋ ಕೆಟ್ಟ ಕೆಲಸ ಅಂದ್ರ ಇದು ಒಂದಂತ ಕಾಣ್ತೈತಿ ನೋಡು. ಪಾಪ ಬಹಳ ಕೆಟ್ಟ ಅನ್ಸಾಕತೈತಿ, ಯಾಕಂದ್ರ ಅವ್ರನ್ನ ಈ ಮದ್ವೆ ಸಲುವಾಗ ಯಾಕೆ ಹಠ ಹಿಡ್ದಿದ್ನೋ ಏನೋ ಯಾರಿಗ ಗೊತ್ತು. ಮತ್ತ ಪಾಪ ಆಶಮ್ಮನವ್ರು ಅದಾರಲ್ಲ, ಅವರಂತೂ ಹಾಸಿಗೆನೆ ಹಿಡಿದ್ಬಿಟ್ರಿ ಈ ಮದ್ವೆ ಸಲುವಾಗಿ. ಅಲ್ಲ ಅವ್ರನ್ನ ಹಿಂಗ ಯಾಕೆ ಮಾಡ್ದಂತ ಗೊತ್ತಾಗತ್ತೆ ನೋಡು. ರೊಕ್ಕ ರೊಕ್ಕದ ಮಹಿಮೆ, ಬಂಗಾರದ ತತ್ತಿ ಇಡೋ ಕೋಳಿ ಮನ್ಯಾಗ ಬಂದು ಇಡ್ತೈತಿ ಅಂದ್ರ ಬೇಡನಕ್ಕ ಶಿವರಾಜಪ್ಪನ ಹುಚ್ಚನೇನ ಅಷ್ಟ. ಯಾಕ ಇನ್ನ 6 ತಿಂಗಳು ತಡೆದು ಹೋಗಿ ಆ ನಿಮ್ಮ ಆಶಮ್ಮನ ಕೇಳು, ಚಂದ್ರು ಅಂದ್ರು ಯಾರು ಅಂತಾಳ. ರೊಕ್ಕದ ಮಹಿಮೆ ಅಂದ್ರ ಬಲು ದೊಡ್ಡದ. ಏ ಮಾಮ ನೋಡ, ಹೆಣ್ಮಕ್ಳು ಮನಸ್ಸಿನ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಕ್ ಹೋಗ್ಬೇಡ, ಯಾಕಂದ್ರ ಹೆಣ್ಮಕ್ಳ ಮನಸ್ಸು ಇಲ್ಲಿ ಮಟ್ಟ ಆ ಪರಶಿವನಿಗ ಇನ್ನೊಂದು ಎಲ್ಲಿ ಹತ್ತಿಲ್ಲ, ಅವನಿಗ ತಿಳಿದಿಲ್ಲ. ಅಲ್ಲ ನೀ ಇಷ್ಟೆಲ್ಲ ಮಾತಾಡಕತ್ತಲ್ಲ, ಹೆಣ್ಮಕ್ಳ ಮನಸ್ಸಿನಾಗ ಎಷ್ಟೋ ನೋವಿದ್ರು ಒಳಗೆ ಇಟ್ಕೊಂಡು ಮ್ಯಾಗಿನ ಮುಖದಾಗ ನಕ್ಕೊಂತಿರ್ತಾರ, ಅಂತ ದೊಡ್ಡ ಮನಸ್ಸು. ನಿಮ್ಮಂಗ ಇಷ್ಟ ಇಷ್ಟ ತ್ರಾಸ ಇರ್ತೈತಿಟ್ಟು ಉದ್ದು ಗಡ್ಡ ಬಿಟ್ಕೊಂಡ್ ತಿರುಗಾಡ್ತಿರಲ್ಲ, ಅಂತ ಮನಸ್ಸು ನಮ್ಮದಲ್ಲದೆ. ಹೋಗ್ಲಿ ಬಿಡೋ ಮರ, ಮಂದಿ ವಿಷಯ ತಗೊಂಡ್ ನಾವೇನ್ ಮಾಡ್ಬೇಕಾಗೈತೆ? ನಮ್ಗೆ ಹಂಗಾಡ್ದಾಗ ಕತ್ತಿ ಬಿದ್ದು ಸದ್ದು ಒದ್ದಾಡಕತ್ತೈತೆ. ಏನು ಮಂದಿಗೆ ಹಂಗಾಡ್ದೊಳಗೆ ನೊಣ ತೋರ್ಸಕ್ ಹೋದ್ರ ಮಂದಿ ನೋಡಿ ನಕ್ಕಾರ. ಅಲ್ಲ ನಾನು ಈ ಊರು ಬಿಡ್ಬೇಕಂತ ಮಾಡೀನಿ. ನಿನ್ನೆ ನಮ್ಮೂರಿಂದ ನಮ್ಮ ದೋಸ್ತ್ ಬಂದಿದ್ದ, ಇಲ್ಲೇನೈತೆ ಅಲ್ಲಿ ಮಣ್ಣು ಅಲ್ಲಿಗೆ ಬಂದ್ಬಿಡಂದ, ಆಗಲಿ ಅಂತ ಹೇಳಿನಿ. ಅಲ್ಲ ಮತ್ತೆ ಹಿಂದಕ್ಕೆ ನಾನು ಇದೇ ಮಾತು ಹೇಳಿದಾಗ ನೀನೇನಂದಿ, ಬೇಡ ಓಡ್ ಹೋದ್ರೆ ಮಂದಿ ಬಾಯಾಗ ಮರ್ಯಾದೆ ಹೋಗುತ್ತಂತ ಹೇಳಿ ನಮ್ಮ ಅಪ್ಪನ ಒಪ್ಪಿಸಿ ಮದುವೆ ಆಗ್ತೀನಿ ಅಂತೇಳಿ ಈಗ ನೀನೇನು ಹೇಳಾಕತ್ತಿ ಮಾತು? ನಾನು ಹಂಗ ಮಾತಾಡಿದೆ, ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲ್ಲ. ನೀನು ಬಿಟ್ಟು ಹೋಗೋದಂದ್ರ ನನ್ನ ಕೈಯಿಂದ ಆಗ ಮಾತಲ್ಲ. ಅಂದ್ರ ನೀ ಹೇಳಿದ್ದೆಲ್ಲ ಖರೇನ? ಖರೇ. ಮತ್ತೆ ಮತ್ತೆ ಅವತ್ತು ಹೇಳಿದಾಗ ಮತ್ತೆ ಬ್ಯಾಡ ಅಂದಿಲ್ಲ, ಮತ್ತೆ ಹೆಂಗೆ ಮಾಡೋದು ನೀನ ಹೇಳು. ಆದ್ರೂ ಗಂಡು ಮಕ್ಕಳು ನೀವು ಬಹಳ ಬೇರೆಕಿದ್ದೀರಿ ಬಿಡು. ಏ ಮತ್ ನೀ ಏನ್ ಕಮ್ಮಿ ಹೇಳ, ಯಾಕೇನ್ ಮಾಡಿ ನಾನ್ ನಿನಗ ಮತ್ತೆ ಹೆಂಗೆಲ್ಲ ಸಿಕ್ಕಂಗ ಮಾತಾಡ್ತೀಯಲ್ಲ? ಇನ್ನು ಮುಂದೆ ಮಾತಾಡೋದಿಲ್ಲ. ಹೋಗ ಎಲ್ಲಿಗೆ ಹೋಗೋಣ? ಮನೆಗೆ ಹೊತ್ತಾಗೈತಿ ಬಾ, ಹೋಗೋಣ ನಡಿ, ಹೋಗೋಣ ನಡಿ.